ಭಾರತೀಯ ಜನತಾ ಪಾರ್ಟಿ ಯಾರನ್ನು ಆಪರೇಷನ್ ಕಮಲ ಮಾಡುವುದಿಲ್ಲ ಎಂದು ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಸಾಂಸ್ಥಿಕ ಸಭೆಯಲ್ಲಿ ಆಪರೇಷನ್ ಕಮಲದ ಕುರಿತು ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಬಿಜೆಪಿ ಯಾರನ್ನು ಆಪರೇಷನ್ ಕಮಲ ಮಾಡುವುದಿಲ್ಲ, ಕಾಂಗ್ರೆಸ್ನಲ್ಲಿ ಶಾಸಕರು ಬೇಸರದಲ್ಲಿದ್ದಾರೆ, ಅಲ್ಲಿಯ ಶಾಸಕರು ಬಂದರೆ ಬಿಜೆಪಿಗೆ ಸೇರಿಸಿಕೊಳ್ಳುವ ಕುರಿತು ವಿಚಾರ ಮಾಡುತ್ತೇವೆ ಎಂದರು. ನಮ್ಮದು ರಾಜಕೀಯ ಪಕ್ಷ, ಯಾರೇ ಬಂದರೂ ತೆಗೆದುಕೊಳ್ಳುತ್ತೇವೆ, ಕಾಂಗ್ರೆಸ್ ಪಕ್ಷದ ನಾಯಕರನ್ನ ದಿನೇಶ್ ಗುಂಡೂರಾವ್ ಹಿಡಿದಿಟ್ಟುಕೊಳ್ಳಲಿ ಎಂದು ಗುಡುಗಿದ್ರು. ಭಾರತೀಯ ಜನತಾ ಪಾರ್ಟಿ ಯಾರನ್ನು ಆಪರೇಷನ್ ಕಮಲ ಮಾಡುತ್ತಿಲ್ಲ, ಆಕರ್ಷಣೆಯನ್ನು ಮಾಡುತ್ತಿಲ್ಲ, ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ, ಶಾಸಕರನ್ನ ಪಕ್ಷದ ವಿಚಾರದ ಒಳಗೆ ಓಡಿಸುವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಹಾಗಾಗಿ ಶಾಸಕರು ಕಾಂಗ್ರೆಸ್ನಲ್ಲಿ ಬೇಸರದಲ್ಲಿದ್ದಾರೆ. ಅವರಾಗಿ ಪಾರ್ಟಿಗೆ ಬಂದ್ರೆ, ಅವರಾಗಿ ಆ ಪಾರ್ಟಿ ಬಿಟ್ರೆ ಮುಂದೆ ನಾವು ನೋಡ್ತೀವಿ. ನೋಡಿ, ನಾನೇನ್ ಹೇಳಿದೆ, ಕಾಂಗ್ರೆಸ್ ಅನ್ನ ಶಾಸಕರು ಬಿಟ್ರೆ ಅವರಾಗಿ ನಮ್ಮಲ್ಲಿ ಬಂದ್ರೆ ಯೋಚನೆ ಮಾಡ್ತೀವಿ. ನಮಗೆ ಅವಶ್ಯಕತೆಗಳಿಲ್ಲ, ಸರ್ಕಾರ ಸ್ಥಿರ ಆಗುತ್ತೆ, ಭದ್ರ ಆಗುತ್ತೆ. ಮೂರುವರೆ ವರ್ಷ ನಮ್ಮ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಸರ್ಕಾರ ನಡೆಸಿದ್ದಾರೆ. ನಿಮ್ಮ ಅವಶ್ಯಕತೆ ಈಗ ಏನಿಲ್ಲ, ಅದು 16 ಜನ ಬಂದ ಮೇಲೆ ಫುಲ್ಫಿಲ್ ಆಗಿದೆ. ನಮ್ಮ ಅವಶ್ಯಕತೆ ಅವಶ್ಯಕತೆ ಇಲ್ಲ, ನಮಗೆ ನಾವು ಆಪರೇಷನ್ ಕಮಲ ಮಾಡೋದಿಲ್ಲ ಅಂತ. ಅವರಾಗಿ ಬಂದ್ರೆ ಪಾರ್ಟಿ ಬಿಟ್ರೆ ನಾವು ಸ್ವಾಗತಿಸಿ, ನಾವು ರಾಜಕೀಯ ಪಾರ್ಟಿ, ಎಲ್ಲರನ್ನೂ ಸ್ವಾಗತಿಸಿ. ನಮ್ಮ ಪಾರ್ಟಿಗೆ ಯಾವ ಕಾರ್ಯಕರ್ತ ಬಂದ್ರು ಕಾಂಗ್ರೆಸ್ನ ಕಾರ್ಯಕರ್ತನನ್ನು ತಗೊಳ್ತಾರೆ, ನಾಯಕ ಮಾತ್ರ ಅಲ್ಲ, ಜೆಡಿಎಸ್ನ ಕಾರ್ಯಕರ್ತ ಬಂದರೂ ತಗೊಳ್ತಾರೆ. ಅದನ್ನ ನೋಡಿ ಅವರು ಯೋಚನೆ ಮಾಡಿದ್ರು, ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಇಟ್ಕೊಳ್ಳಿ ಪಾರ್ಟಿಯನ್ನ, ದಿನೇಶ್ ಗುಂಡೂರಾವ್ ಕೆಲಸ ಮಾಡಲಿ, ಎಂಎಲ್ಎಗಳ ವಿಶ್ವಾಸದಲ್ಲಿ ಇಟ್ಕೊಳ್ಳಿ. ಅವಳಿಗೆ ದುಃಖ ಆಗಿ ಬಂದ್ರೆ ನಾವೇ ನೋಡೋದು. ನೋಡಿ, ಇದೆಲ್ಲ ಬಂದ ನಮ್ಮ ವರಿಷ್ಠರು ಹೋಗುತ್ತ ಪಾರ್ಟಿ ಯೋಚನೆ ಮಾಡ್ತಾರೆ, 15ನೇ ಸ್ಥಾನ ಗೆಲ್ತದೆ, ಆನಂತರ ಮರುದಿವಸ ನಾವು ಕೂತು ಚರ್ಚೆ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಯಾಸಿನ ಜವಳಿರವರ ನೇತೃತ್ವದಲ್ಲಿ ಜನವರಿ 5ರಂದು ವಿಜಯಪುರದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗಲಿದೆ. ಸರ್ವರಿಗೂ ಸುಸ್ವಾಗತ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.